ಮಾಡ್ತಾರೆ ಅನ್ನೋ ಕಾರಣಕ್ಕೆ ನಾವು ಮೈಸೂರು ಭಾಗದಲ್ಲಿ ಸ್ಪೆಷಲಿ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ನಿಂತಿತ್ತು ಅನ್ನೋದು ತಾಕಿತ್ತು ಸರ್, ಈ ಚುನಾವಣೆ ಕೈ ಹಿಡಿಯಲಿಲ್ವಾ ಅಂತ ನೋಡೋಣ. ಅದು ಯಾವ್ಯಾವ ಹಂತಕ್ಕೆ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆದಾಗ ಅದು ವಿಚಾರವನ್ನು ಚರ್ಚೆ ಮಾಡೋಣ. ಇಲ್ಲಿ ಅದು ಚರ್ಚೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಸೋಲುವು ನಮ್ಮೊಬ್ಬರಿಗೆ ಅಲ್ಲ, ಕೆಲವರು ಉತ್ಪ್ರೇಕ್ಷೆಯಿಂದ ಏನೇನೋ ಮಾತನಾಡ್ತಾರೆ, ನಾವು ಯಾವತ್ತೂ ಆ ಥರ ಮಾತನಾಡೋ ಅಭ್ಯಾಸ ಇಲ್ಲ. ಈಗ ಇದೇ 2019 ಅವರು 8 ಜನ ಇದ್ದರು, ಅವ್ರದ್ದೇ ಸರ್ಕಾರ ಇತ್ತು, ಅವರೇ ಮುಖ್ಯಮಂತ್ರಿ ಇದ್ದರು, ಅವ್ರ ಮಗ ಸೋತಿರಲಿಲ್ವ, ಈಗ ನಾವು ಸೋತಿದ್ದೀವಿ. ಮುಂದುವರಿದು ಸರಿ, ಗ್ಯಾರಂಟಿ ಯೋಜನೆಗಳು ನಮಗೆ ಕೈ ಹಿಡ್ದಿಲ್ಲ ಅಥವಾ ನಮ್ಗೆ ಅದರಿಂದ ಓಟ ಕನ್ವರ್ಟ್ ಆಗಿಲ್ಲ ಅಂದ ತಕ್ಷಣ ಒಂದು ಓಟು ಕ್ಯಾನ್ಸಲ್ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ನಾವಿಲ್ಲ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ನಿಮಗೇನಾರ ಗೊತ್ತಿದ್ರೆ ಹೇಳಿದ್ರೆ ನಾನು ತಿಳ್ಕೊತೀನಿ. ಅಲ್ಲ, ನನಗೆ ಇನ್ನೂ ಆ ಥರದ್ದು ಯಾವುದು ಗಮನಕ್ಕೆ ಬಂದಿಲ್ಲ. ನಿಮಗೇನಾರ ಗೊತ್ತಿದ್ರೆ ಹೇಳಿದ್ರೆ ಸೊ ನಾನು ತಿಳ್ಕೊಳಕ್ಕೆ ಆಸಕ್ತಿ ಪಡ್ತೀನಿ.